ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಚಾನಲ್ ಕಾರ್ನರ್ ಇನ್ ಕನ್ನಡಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ಬ್ರೇಕ್ಫಾಸ್ಟ್ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದು ಪ್ರತಿ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ನೋಡಿ ನಾವು ಪ್ರತಿದಿನ ಆಹಾರದಲ್ಲಿ ಅಟ್ಲೀಸ್ಟು ನಾವು ಇದನ್ನು ಯೂಸ್ ಮಾಡ್ತಾ ಬಂದರೆ ನಮಗೆ ಎಷ್ಟು ಪ್ರೋಟೀನ್ ಕ್ಯಾಲ್ಷಿಯಮ್ ಹೈರನ್ ಎಲ್ಲ ಸಿಗುತ್ತೆ ನಮಗೆ ಇದರಲ್ಲಿ ಲಾಸ್ಟ್ ಟೈಮು ನಾನು ರಾಗಿ ಮತ್ತು ಹೆಸ್ರುಕಾಳಿ ಯೂಸ್ ಮಾಡಿಕೊಂಡು ದೋಸೆ ಮಾಡಿದೆ ತುಂಬ ಚೆನ್ನಾಗಿತ್ತು ತುಂಬ ಜನ ಇಷ್ಟಪಟ್ಟಿದ್ದರು ಇದನ್ನು ಕೇಳಿದರು ಯಾರೋ ಹಿಟ್ಟಲ್ಲಿ ಮಾಡ್ಬೋದಂತ ಅಂತ ಖಂಡಿತ ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು ನಾನು ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಇದು ನಾನು ಏನು ಹುರು ಉರಿಯೋದು ಮತ್ತು ಏನು ಮಾಡಿಲ್ಲ ಒಂದು ಕಪ್ಪು ನಾನು ರಾಗಿ ಹಿಟ್ಟು ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಎರಡು ಸ್ಪೂನ್ ಅಷ್ಟೇ ನಾನು ಹಾಕೊಂಡಿರೋದು ಗೋಧಿ ಹಿಟ್ಟು ಇದಕ್ಕೇ ನಾನು ಎರಡು ಸ್ಪೂನಷ್ಟು ಚಿರೋಟಿ ರವೆ ಹಾಕೊಂಡಿದ್ದೀನಿ ನೋಡಿ ಎರಡು ಸ್ಪೂನ್ ಗೋಧಿ ಹಿಟ್ಟು ಹಾಕೊಂಡೆ ಎರಡು ಸ್ಪೂನು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಒಂದು ಕಪ್ಪು ಈಗ ಒಂದು ಕಪ್ಪು ನಾನು ಗೋ ರಾಗಿ ಹಿಟ್ಟು ತೊಗೊಂಡಿದ್ದೀನಲ್ವ ಅದೇ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ನಾನು ಹೆಸರುಕಾಳು ಇದು ನೋಡಿ ಮೊಳಕೆ ಬಂದಿರೋದು ಇದನ್ನು ನಾನು ಒಂದು ಕಪ್ಪು ಸೇರಿಸ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ನಿಮಗೆ ಎಷ್ಟು ಪ್ರೋಟೀನ್ ಬೇಕು ಎಲ್ಲ ಸಿಗುತ್ತೆ ಮತ್ತು ರಾಗಿ ಅಟ್ಲೀಸ್ಟ್ ನಮಗೆ ದಿನದಲ್ಲಿ ನಾವು ಒಂದು ಸರಿನಾದರೂ ರಾಗಿ ಯೂಸ್ ಮಾಡಲೇಬೇಕಲ್ವ ಈ ಥರನೂ ಮಾಡ್ಕೋಬೋದು ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಕಪ್ಗಿಂತ ಕಡಿಮೆ ಇದೆ ಅಷ್ಟು ನಾನು ಮೊಸರು ಸೇರಿಸ್ಕೊಂಡಿದ್ದೀನಿ ನಿಮಗೆ ಇಲ್ಲ ಅಥವಾ ಬೇಡ ಅಂತಂದರೆ ನೀವು ನೀರನ್ನೇ ಸೇರಿಸ್ಕೋಬೋದು ನಾನು ಸ್ವಲ್ಪ ಅದು ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಬರುತ್ತಲ್ವ ಹಾಗಾಗಿ ಒಂದು ಕ ಅರ್ಧ ಕಪ್ಗಿಂತ ಕಡಿಮೆ ಇದೆ ಮೊಸರು ಮತ್ತು ಒಂದು ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ಗೊತ್ತಾಗುತ್ತೆ ನೋಡಿ ಇವಾಗ ನಾನು ಕಲಿಸ್ತಾ ಇದ್ದೀನಲ್ವ ನೋಡ್ಕೊಂಡು ಹಾಕೋಬೋದು ನೀರು ಮತ್ತು ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಯಾಕೆಂದರೆ ನೀರು ಕಡಿಮೆ ಇದ್ದರೆ ನೀವು ಆಮೇಲೆ ಹಾಕೋಬೋದು ಮತ್ತು ನೀರು ಜಾಸ್ತಿ ಹಾಕ್ಬಿಟ್ರೆ ನಿಮ್ಮತ್ತೆ ರುಬ್ಬಲಿಕ್ಕೆ ಕಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ನಾನು ಒಂದು ಒಂದೆರಡು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ರವೆ ಒಂದಿದೆಯಲ್ವ ರವ ಒಂದು ಐದು ನಿಮಿಷ ನೆನ್ ಬಿಡ್ತಾ ಇದ್ದೀನಿ ಏನಕ್ಕೆಂದರೆ ಅದು ರವೆ ಇರೋದ್ರಿಂದ ಇಲ್ಲಾಂದಿದ್ರೆ ನೀವು ನೆನೆಸೋದೇ ಬೇಕಿಲ್ಲ ತಕ್ಷಣವೇ ರುಬ್ಕೊಬೋದು ಅದು ಸ್ವಲ್ಪ ರವೆ ನೆನಿಲಿ ಅಂತ ಹೇಳಿ ಒಂದು ಐದು ನಿಮಿಷ ಅಷ್ಟೇ ಇಟ್ಟಿದ ತಕ್ಷಣವೇ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಇದ್ದೀನಿ ಸೇಮ್ ನೀವು ದೋಸೆಗೆಲ್ಲ ಹೇಗೆ ರುಬ್ಕೊತೀವಲ್ವ ಅದೇ ಥರ ರುಬ್ಕೊತಾ ಇದ್ದೀನಿ ನೀವು ಕಾಳು ಒಂದನ್ನೇ ರುಬ್ಬಿ ಬೇಕಾದರೆ ಹಾಕೋಬೋದು ನಾನು ಒಟ್ಟಿಗೆ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತಲ್ವ ನೀವು ಮತ್ತೆ ಮತ್ತೆ ಮಿಕ್ಸ್ ಮಾಡೋ ಅವಶ್ಯಕತೆನೇ ಇರಲ್ಲ ಹಾಗಾಗಿ ನಾನು ಎಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ ನಾನು ಒಂದು ಸಾರಿ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೈಸ್ ಆದರೆ ಸಾಕು ಆಗಿದೆ ನೋಡಿ ಇವಾಗ ನಾನು ಎಲ್ಲ ರುಬ್ಕೊಂಡಿದ್ದೀನಿ ನಾನು ಅದೇ ಬೌಲಲ್ಲಿ ಹಾಕೊತಾ ಇದ್ದೀನಿ ಹಾಕೊಂಡು ನೋಡಿ ನೀರು ಇಷ್ಟು ನನಗೆ ನಾನು ಕಾಣಿಸ್ತಾ ಇದೆಯಲ್ಲ ನಿಮಗೆ ಇಷ್ಟು ತಿಕ್ನೆಸ್ ನನಗೆ ಬಂದಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಅದು ಮಿಕ್ಸಿ ಜಾರಲ್ಲಿ ನೀರು ಅದೇ ಬರುತ್ತಲ್ವ ಸ್ವಲ್ಪ ಅದನ್ನು ಹಾಕೊಂಡು ಇನ್ನೂ ನೀರಿಡಿಸುತ್ತೆ ನೋಡ್ಕೊಳ್ಳಿ ನೀವು ಈಗ ದೋಸೆ ಬ್ಯಾಟರ್ ನಾವು ಹೇಗೆ ಮಾಡ್ತೀವಲ್ವಾ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ನೀವು ಇನ್ಸ್ಟೆಂಟಾಗಿ ಮಾಡ್ತೀನಿ ಅಂದರೆ ಸ್ವಲ್ಪ ನೀವು ಈನೋ ಮತ್ತು ಸೋಡಾ ಬೇಕಾದರೆ ಹಾಕೋಬೋದು ಈನೂ ಹಾಕೋಬೋದು ನೀವು ಒಂದು ಟೂ ತ್ರೀ ಅವರ್ಸ್ ಏನಾದರೂ ಬಿಟ್ಟರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಇದು ನಾನು ಆ್ಯಕ್ಚುಲಿ ಇವತ್ತು ನಾನು ಬಿಡಲಿಲ್ಲ ಒಂದು ಇನ್ಸ್ಟೆಂಟಾಗೆ ಮಾಡ್ತಾ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ ನಾನು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನೀರು ನಿಮಗೆ ನೋಡ್ಕೊಂಡು ಹಾಕ್ಕೋಬೋದು ಗೊತ್ತಾಗುತ್ತಲ್ಲ ನಿಮಗೆ ಅಲ್ಲಿ ನೀವು ಅದು ಸೌಟಲ್ಲಿ ನೀವು ಮೇಲೆ ಹಿಂಗೆ ಎತ್ತಿದ್ರೆ ಸ್ವಲ್ಪ ಅದು ನೀರು ಥರ ಬರಬೇಕು ನೀವು ಇನ್ನು ಗಟ್ಟಿಗೆ ಬೇಕಂದ್ರೆ ಹಾಗೂ ಮಾಡ್ಕೊಬೋದು ನಾನು ಸ್ವಲ್ಪ ಈಗ ನೀರು ದೋಸೆ ಎಲ್ಲ ಹಾಕ್ತೀನಲ್ವ ತೆಳುವಿಗೆ ಕ್ರಿಸ್ಪಿ ಥರ ಬರುತ್ತೆ ಹಾಗಾಗಿ ನೀರು ಥರ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ನೀರು ಥರ ಅದು ಬರಲ್ಲ ದೋಸೆ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಈ ಥರ ಏನಾದರೂ ನೀವು ಮಾಡಿಟ್ಕೊಂಡು ಒಂದು ಟೂ ಟೈಮ್ಸ್ ಆರಾಮಾಗಿ ಯೂಸ್ ಮಾಡ್ಕೋಬೋದು ಈಗ ನೀವು ರುಬ್ಬಿದ ತಕ್ಷಣ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ನೆಕ್ಸ್ಟ್ ಡೇ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದು ನಾನು ಇವಾಗ ಮಾಡಲಿಕ್ಕೆ ನೋಡಿ ಎಷ್ಟು ನಾನು ಮಾಡಬೇಕು ಅಷ್ಟು ನಾನು ಸಪ್ರೇಟ್ರು ತೆಗೆದಿಟ್ಕೊಂಡಿದ್ದೀನಿ ನಾನು ತಕ್ಷಣ ಇದ್ದೀನಲ್ವ ಇನ್ಸ್ಟೆಂಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾನು ಒಂದು ಅರ್ಧ ಚಮಚದಷ್ಟು ಹೀನು ಹಾಕೊಂಡಿದ್ದೀನಿ ನಿಮಗೇನಾದರೂ ಟೈಮ್ ಇದೆ ನೀವು ಎದ್ದ ತಕ್ಷಣ ನೀವು ಬೆಳಿಗ್ಗೆ ಏನಾದರೂ ಟಿಫನ್ ಮಾಡಬೇಕು ಆ ಥರ ಅಂತ ಏನಾದರೂ ಇದ್ದರೆ ನೀವು ಒಂದು ಟೂ ತ್ರೀ ಅವರ್ಸ್ ಬೇಕಾದರೆ ಬಿಟ್ಬಿಡಿ ಆವಾಗ ನಿಮಗೆ ಹೀನು ಹಾಕಬೇಕಾಗೇ ಇಲ್ಲ ಟೈಮ್ ಇಲ್ಲ ತಕ್ಷಣ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹೀನು ಹಾಕೊಂಡ್ರೆ ಸ್ವಲ್ಪ ಈ ಥರ ಚೆನ್ನಾಗಿ ಬರುತ್ತೆ ಅಂತ ಹೀನು ಹಾಕಲಿಲ್ಲ ಅಂದರೆ ಅದೂ ದೋಸೆ ತುಂಬ ಚೆನ್ನಾಗೇ ಬರುತ್ತೆ ಅದು ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಪರವಾಗಿಲ್ಲ ಈಗ ಎಷ್ಟೋ ಮಕ್ಕಳು ಮುದ್ದೆಯೆಲ್ಲ ತಿನ್ನಲ್ಲ ಅಲ್ವಾ ಅಂಥವರಿಗೆ ನೋಡಿ ಈ ಥರ ಬೆಳಗಿನ ತಿಂಡಿಗೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸಿಗೆ ಯಾವುದೋ ಒಂದು ಟೈಮಲ್ಲಿ ಯಾವುದೋ ಒಂದು ರೂಪದಲ್ಲಿ ನೀವು ಈ ಥರ ಮಾಡಿಕೊಟ್ಟರೆ ಅವರಿಗೆ ಅಟ್ಲೀಸ್ಟ್ ನಮಗೆ ಎಷ್ಟು ಬೇಕು ನಮಗೆ ಪ್ರೋಟೀನು ವಿಟಮಿನ್ಸು ಪ್ರತಿಯೊಂದು ಸಿಗುತ್ತೆ ಮತ್ತು ಇವಾಗ ಶುಗರು ಮತ್ತು ಬಿ ಪಿ ಇರೋರೆಲ್ಲ ಇವಾಗ ಬೆಳಗಿನ ಟೈಮೆಲ್ಲ ರೈಸ್ ಐಟಮ್ಸ್ ಎಲ್ಲ ತಿನ್ನಲ್ಲ ಅಥವಾ ಈಗ ಸಂಜೆ ಟೈಮಿಗೆ ನೋಡಿ ಅಂಥವರಿಗೆ ಇದು ರೈಸೇ ಇಲ್ಲ ವಿತೌಟ್ ರೈಸು ನಾವು ಎಷ್ಟು ಚೆನ್ನಾಗಿ ದೋಸೆ ಮಾಡ್ಕೋಬೋದು ಅಂತ ತುಂಬ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂಥವ್ರಿಗಂತೂ ಇದು ಇನ್ನೂ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಬೇಕಂದ್ರೆ ನೀವು ರುಬ್ಬಬೇಕಂದ್ರೆ ಇದೇ ಹಿಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಒಂಚೂರು ಶುಂಠಿ ಮತ್ತು ಜೀರಿಗೆ ಈ ಥರ ಸೇರಿಸ್ಕೊ ಮತ್ತೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಸೇರಿಸ್ಕೊಂಡ್ರೆ ನಿಮಗೆ ಚಟ್ನಿ ಏನು ಬೇಡ ನೀವು ಆರ ಹಾಗೇ ಒಂಚೂರು ಮೊಸರು ಅಥವಾ ಏನಾದರೂ ಪಕ್ಕದಲ್ಲಿ ಒಂಚೂರು ಚಟ್ನಿ ಪುಡಿ ಉಪ್ಪಿನಕಾಯಿ ಇದ್ರೆ ಆರಾಮಾಗಿ ತಿನ್ಕೊಂಬಿಡ್ಬೋದು ಇವಾಗ ಇನ್ನೊಂದು ಮೆಥಡ್ ಹೇಳ್ತೀನಿ ನಾನು ಈಗ ಯಾರು ವರ್ಕಿಂಗ್ ವುಮೆನ್ ಇರ್ತಾರೆ ಮತ್ತು ಮಕ್ಕಳಿಗೆ ಬೇಗ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕಾಗುತ್ತಲ್ವಾ ಮಾರ್ನಿಂಗ್ ಟೈಮ್ ಏನಾದರೂ ರುಬ್ಬಕ್ಕಾಗಲ್ಲ ಅಂಥವ್ರು ಇವಾಗ ಮೊಳಕೆ ಕಾಳೊಂದು ಮನೇಲಿ ಇದ್ದಿದ್ರೆ ಎಷ್ಟು ಈಸಿಯಾಗಿ ಬ ಈಗ ನೈಟ್ ನೀವು ಮಲಗ್ತಿರಲ್ವ ಊಟ ಎಲ್ಲ ಆದಮೇಲೆ ಮಲಗಬೇಕಂದ್ರೆ ಆ ಕಾಳು ಮತ್ತು ಸ್ವಲ್ಪ ರಾಗಿ ಹಿಟ್ಟಿಗೆ ನಾನು ಏನು ತೋರಿಸಿದ್ದೀನಲ್ವ ಈ ಥರ ರುಬ್ಬಿಟ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ದೋಸೆ ಮಾಡಲಿಕ್ಕೆ ಒಂದು ಐದು ನಿಮಿಷದಲ್ಲಿ ನಿಮಗೆ ರೆಡಿ ಆಗಿಬಿಡುತ್ತೆ ನೋಡಿ ಒಂದು ಈಗ ಟೆ ಒಂದು ಒನ್ ವೀಕ್ ಒಂದು ಟೆನ್ ಡೇಸ್ಗೆ ಒಂದ್ಸರಿ ಈ ಥರ ನಾವು ಕಾಳು ಮಾಡಿಟ್ಕೊಂಬಿಟ್ರೆ ನೀವು ದೋಸೆಗೆ ನೆನೆಸ್ಬೇಕು ಅಥವಾ ಇಡೀ ದಿನ ನಾವು ರುಬ್ಬಬೇಕು ದೋಸೆಗೆ ರುಬ್ಬಬೇಕು ಇಡ್ಲಿಗೆ ರುಬ್ಬೇಕು ಆ ಥರ ಅಂತ ಇದೇ ಬೇಕಾಗಿರಲ್ಲ ಅಲ್ವಾ ಒಂದು ವಾರದಲ್ಲಿ ಒಂದು ಎರಡು ದಿನ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಇದನ್ನು ಯಾರು ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ ಡಯೆಟ್ ಮಾಡ್ತಾ ಇದ್ದಾರೆ ಅಂಥವ್ರಂತೂ ಈ ಡಯಟಲ್ಲಿ ಎವ್ರಿ ಡೇ ಅಟ್ಲೀಸ್ಟ್ ಇದನ್ನು ಸೇರಿಸ್ಕೊತಾ ಬಂದರೆ ಅವರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇವತ್ತು ನಿಜವಾಗ್ಲೂ ನಾನು ಮಾಡಿರೋದೇನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈ ದೋಸೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಆದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್